ಮೊದಲು ನಿಮ್ಮ ಪಾರ್ಟಿಯೊಳಗೆ ಭಜರಂಗ ದಳದ ಭಯ ಎಷ್ಟಿದೆ, ಭಜರಂಗ ಬಲಿಯ ಭಯ ಎಷ್ಟಿದೆ ಅಂತ ನೋಡಿಕೊಳ್ಳ್ರಿ. ಯಾವ ರೀತಿ ಲಂಕಾದಲ್ಲಿ ರಾಮಭಕ್ತ ಹನುಮಾನ್ ಹೋದಾಗ, ಹನುಮಂತ ಹೋದಾಗ, ರಾಮಭಕ್ತ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಯಾವ ರೀತಿ ಲಂಕಾ ಸುಟ್ಟು ಬೂದಿ ಆಯಿತು, ಹಂಗೆ ಕಾಂಗ್ರೆಸ್ ಪಾರ್ಟಿಯ ಭವಿಷ್ಯ, ರಾಜಕೀಯ ಭವಿಷ್ಯ ಈ ಭಜರಂಗ ಬಲಿಯ ಆಕ್ರೋಶದಿಂದ ಸುಟ್ಟು ಬೂದಿಯಾಗಲಿದೆ. ಅಲ್ಲ, ಅವರು ಪಾರ್ಟಿ ವೇದಿಕೆಯಲ್ಲಿ ಅವ್ರು ಏನು ಬೇಕಾದ ಚರ್ಚಿಸಿಕೊಳ್ಳಿ, ಆದರೆ ನಿಷೇಧ ಮಾಡ್ತೀವಿ ಅಂತ ಹೇಳೋದ್ರ ಬಗ್ಗೆ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಅವರಿಗೆ ವಿನಂತಿ ಮಾಡ್ತೇನೆ. ಆಯಾ ರಾಜ್ಯ, ಅಲ್ಲಿನ ರಾಜ್ಯ ಸರ್ಕಾರ ಅಲ್ಲಿನ ವ್ಯವಸ್ಥೆಯನ್ನು ನೋಡಿ ಏನು ಮಾಡಿದೆ ಅದು ಡಿಫರೆಂಟ್. ಆದರೆ ಭಜರಂಗ ದಳ ನಮ್ಮ ಸಂಘ ಪರಿವಾರದ ಯಾವುದೇ ರೀತಿ ಹಿಂಸಾಕೃತ್ಯಗಳಲ್ಲಿ, ಪ್ರಚೋದನೆ ಕೃತ್ಯಗಳಲ್ಲಿ ಭಾಗವಹಿಸ್ತಾ ಇರುವಂತಹ ಒಂದು ಸಂಘಟನೆ. ಯಾವ ಕಾರಣಕ್ಕೂ ಅವರು ಎಲ್ಲಿಯೂ ಸಹಿತ ಆ ರೀತಿಯಾದಂಥ ಒಂದು ಭಯೋತ್ಪಾದನಾ ಲಿಂಕ್ ಇರಬಹುದು ಇದರಲ್ಲಿ ಭಾಗವಹಿಸಿಲ್ಲ. ಮತ್ತು ಅವರು ಲಿಂಕ್ ಮಾಡಿರುವಂಥದ್ದು ಕಾಂಗ್ರೆಸ್ ಪಾರ್ಟಿಯವರು PFI ಜೊತೆಗೆ, PFI ಲಿಂಕ್ ಮಾಡಿದಂಗೆ ಇದನ್ನು ಮಾಡ್ತೀವಿ ಅಂತ. PFI ಇದು ಒಂದೇನಾ? PFI ಅವರು ISIS ಜೊತೆಗೆ ಲಿಂಕ್ ಇದೆ. 2051 ಇಸ್ಲಾಮೀಕರಣವನ್ನು, ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಸಂಗತಿಯನ್ನು ನಾನು ಒಂದಕ್ಕೊಂದು ಲಿಂಕ್ ಮಾಡಿ ಅವರೇನು ಮಾತನಾಡ್ತಾ ಇದ್ರೆ ಅದನ್ನು ನಾನು ಖಂಡಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.